ದೇಶದಲ್ಲಿ ಆತಂಕವಾದಿಗಳ ಸರ್ಕಾರ ಇದೆ, ಸರ್ವಾಧಿಕಾರಿ ಧೋರಣೆಯನ್ನ ನಾವು ಕೆಳಗಿಳಿಸಬೇಕು ಅಂತೇಳಿ ಕೇಂದ್ರದ ನಾಯಕರು ರಾಜ್ವರಂತೆ ಓಡಾಡ್ತಾ ಇದ್ದಾರೆ. ಕಾರ್ಮಿಕ ದಿನಾಚರಣೆಯಲ್ಲಿ ಪ್ರಕಾಶ್ ರಾಜ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೇಂದ್ರದಲ್ಲಿ ಆತಂಕವಾದಿಗಳ ಸರ್ಕಾರ ಇದೆ, ಸರ್ವಾಧಿಕಾರಿಯನ್ನ ನಾವು ಕೆಳಗಿಳಿಸಬೇಕು, ಕೇಂದ್ರದ ನಾಯಕರು ರಾಜ್ರಂತೆ ಓಡಾಡ್ತಾ ಇದ್ದಾರೆ ಅಂತ ಕಾರ್ಮಿಕ ದಿನಾಚರಣೆಯ ಪ್ರಯುಕ್ತ ಪ್ರಕಾಶ್ ರಾಜ್ ಕಾರ್ಯಕ್ರಮದಲ್ಲಿ ಉದ್ದೇಶಿಸಿ ಮಾತನಾಡ್ತಾ ಹೇಳಿದ್ದಾರೆ. ಸೊ ಈ ಸರ್ವಾಧಿಕಾರಿನ ಈ ಧೋರಣೆಯನ್ನ ಮೊದಲು ನಾವು ಕೆಳಗಿಳಿಸೋ ಪ್ರಯತ್ನವನ್ನ ಮಾಡಬೇಕು ಅಂತ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಚುನಾವಣೆಯಲ್ಲಿ ಈ ಮಹಾಪ್ರಭುವನ್ನ ಇವರಿಗೆ ಸಂಬಂಧಪಟ್ಟವರನ್ನ ನಾವು ಇಳಿಸಲೇಬೇಕು. ನಮ್ಮ ಇವತ್ತಿನ ಸಮಸ್ಯೆ ಮಾತಾಡದೆ ಇರೋದನ್ನ ನಾವು ಇಳಿಸಲೇಬೇಕು. ಇಳಿಸುವ ಮೂಲಕ ನಮ್ಮ ಶಕ್ತಿ ಏನು ಅಂತ ತೋರಿಸ್ತು. ಆದ್ರೆ ಅಲ್ಲಿಗೆ ನನ್ನ ಕೆಲಸ ಮುಗಿಯೋಲ್ಲ. ನಾನು ಯಾವ ಪಕ್ಷದವನು ಅಲ್ಲ, ನಿಮ್ಮ ಪಕ್ಷದವನು. ನಮ್ಮ ಮುಂದಿನ 5 ವರ್ಷದ ಕೆಲಸ ನಮ್ಮ ಹಕ್ಕೋತ್ತಾಯಗಳಿಗಾಗಿ ಹೀಗೆ ಒಗ್ಗಟ್ಟಾಗಿ ನಮ್ಮ ಹೋರಾಟವನ್ನು ತೀವ್ರಗೊಳಿಸಬೇಕು. ಯಾರೇ ಅಧಿಕಾರ ಪಕ್ಷಕ್ಕೆ ಬಂದರು ನಾನು ನಿಮ್ಮ ಜೊತೆ ನಿಂತು ನಿಮ್ಮ ದನಿಯೊಡನೆ ದನಿಯಾಗಿ ಅವರನ್ನು, ಯಾಕಂದ್ರೆ ದೇಶ ಅಂದ್ರೆ ಜನ, ಜನ ಅಂದ್ರೆ ನಾವು. ನಾವು ಬರಬೇಕು, ನಮಗಾಗಬೇಕು ಎಲ್ಲ ಒಳ್ಳೆ ಇನ್ನೊಬ್ಬರಿಗಲ್ಲ. ಇದನ್ನ ಮನಸ್ಸಲ್ಲಿ ಇಟ್ಕೊಳ್ಳಿ. ಮಾಧ್ಯಮದವರು ಈ ಚುನಾವಣೆಯಲ್ಲಿ ಈ ಮಹಾಪ್ರಭುವನ್ನ ಇವರಿಗೆ ಸಂಬಂಧಪಟ್ಟವರನ್ನ ನಾವು ಇಳಿಸಲೇಬೇಕು. ನಮ್ಮ ಇವತ್ತಿನ ಸಮಸ್ಯೆ ಮಾತಾಡದೆ ಇರೋದನ್ನ ನಾವು ಇಳಿಸಲೇಬೇಕು. ಇಳಿಸುವ ಮೂಲಕ ನಮ್ಮ ಶಕ್ತಿ ಏನು ಅಂತ ತೋರಿಸ್ತು. ಆದ್ರೆ ಅಲ್ಲಿಗೆ ನನ್ನ ಕೆಲಸ ಮುಗಿಯೋಲ್ಲ. ನಾನು ಯಾವ ಪಕ್ಷದವನು ಅಲ್ಲ, ನಿಮ್ಮ ಪಕ್ಷದವನು. ನಮ್ಮ ಮುಂದಿನ 5 ವರ್ಷದ ಕೆಲಸ ನಮ್ಮ ಹಕ್ಕೋತ್ತಾಯಗಳಿಗಾಗಿ ಹೀಗೆ ಒಗ್ಗಟ್ಟಾಗಿ ನಮ್ಮ ಹೋರಾಟವನ್ನು ತೀವ್ರಗೊಳಿಸಬೇಕು. ಯಾರೇ ಅಧಿಕಾರ ಪಕ್ಷಕ್ಕೆ ಬಂದರು ನಾನು ನಿಮ್ಮ ಜೊತೆ ನಿಂತು ನಿಮ್ಮ ದನಿಯೊಡನೆ ದನಿಯಾಗಿ ಅವರನ್ನು, ಯಾಕಂದ್ರೆ ದೇಶ ಅಂದ್ರೆ ಜನ, ಜನ ಅಂದ್ರೆ ನಾವು. ನಾವು ಬರಬೇಕು, ನಮಗಾಗಬೇಕು ಎಲ್ಲ ಒಳ್ಳೆ ಇನ್ನೊಬ್ಬರು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.